ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆರ್ಯ ಕನ್ನಡ ಚಾನಲ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಒಡೆದ ಹಿಂಬಡಿಗಳಿಗೆ ಮನೆಯಲ್ಲೇ ಒಂದು ವಸ್ತುವಿನಿಂದ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು, ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿರಿ. ಕಾಲುಗಳು ಏಕೆ ಬಿರುಕು ಬಿಡುತ್ತವೆ ಅಂತ ನಾವು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ. ಸತತವಾಗಿ ನಿಂತು ಕೆಲಸ ಮಾಡುವುದರಿಂದ ಕೂಡ ಕಾಲುಗಳು ಬಿರುಕು ಬಿಡುತ್ತವೆ. ಹಾಗೆ ನಾವು ಧರಿಸುವ ಚಪ್ಪಲಿಗಳು ಕೂಡ ನಮ್ಮ ಕಾಲು ಬಿರುಕು ಬಿಡುವ ಸಾಧ್ಯತೆ ಇದೆ. ಏಕೆಂದರೆ ಸರಿಯಾದ ಚಪ್ಪಲಿಗಳನ್ನು ನಾವು ಆಯ್ಕೆ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲುಗಳಿಗೆ ಸೂಟೇಬಲ್ ಆಗೋ ಚಪ್ಪಲಿಗಳನ್ನು ನೀವು ಧರಿಸುವುದರಿಂದ, ಹಾಗೆ ಮೃದುವಾದ ಚಪ್ಪಲಿಗಳನ್ನು ಬಳಸುವುದರಿಂದ ಕಾಲುಗಳು ಬಿರುಕು ಬಿಡುವುದನ್ನು ತಪ್ಪಿಸಬಹುದು. ಹಾಗೆ ಅತಿಯಾಗಿ ನೀವು ಡಸ್ಟ್ದಲ್ಲಿ ತಿರುಗಾಡುತ್ತಿದ್ದರೆ, ನಿಮಗೆ ಡಸ್ಟ್ ಅಲರ್ಜಿ ಇದ್ದರೆ ಕಾಲುಗಳಿಗೆ ಡಸ್ಟ್ ಆಗದಂತೆ ನೀವು ನೋಡಿಕೊಳ್ಳಬೇಕು. ನೀವು ಸತತವಾಗಿ ಸಾಕ್ಸನ್ನು ಯೂಸ್ ಮಾಡೋದರಿಂದ ಕೂಡ ನಿಮ್ಮ ಕಾಲುಗಳು ಬಿರುಕು ಆಗದ ಹಾಗೆ ನೋಡಿಕೊಳ್ಳಬೇಕು. ಹಾಗೆ ನೀವು ನಿಮ್ಮ ಕಾಲುಗಳ ರಕ್ಷಣೆಯನ್ನು ನೀವು ಮಾಡದಿದ್ದರೆ, ನೀವು ಕಾಲುಗಳ ಬಗ್ಗೆ ಹೆಚ್ಚಾಗಿ ಕೇರ್ ತೆಗೆದುಕೊಳ್ಳದಿದ್ದರೂ ಕೂಡ ನಿಮ್ಮ ಕಾಲುಗಳು ಬಿರುಕು ಬಿಡುವ ಸಾಧ್ಯತೆ ಇದೆ. ಬಿರುಕು ಬಿಟ್ಟಾಗ ರಕ್ತ ಬರುವುದು, ಹಾಗೆ ನೋವಾಗುವುದು ಸಹಜವಾಗಿರುತ್ತದೆ. ಹಾಗೆಯೇ ನಾವು ಸತತವಾಗಿ ಚಪ್ಪಲಿಯನ್ನು ಧರಿಸಿ ತಿರುಗಾಡೋದ್ರಿಂದ ಕೂಡ ನಮ್ಮ ಕಾಲುಗಳು ಬಿರುಕು ಬಿಡುವ ಸಾಧ್ಯತೆ ಇದೆ. ಹಾಗೆ ಮಧುಮೇಹಿಗಳು ಆಗಿದ್ದರೆ ಕೂಡ ಬಿರುಕು ಬಿಡುವ ಸಾಧ್ಯತೆ ಇದೆ. ಯಾವುದೇ ಹೀಗೆ ಚಳಿಗಾಲದಲ್ಲೂ ಕೂಡ ಬಿರುಕು ಬಿಡುವ ಸಾಧ್ಯತೆ ಇದೆ. ಚಳಿಗಾಲದಲ್ಲಿ ಮಾತ್ರ ಅಲ್ಲ, 12 ತಿಂಗಳು ಕೂಡ ಕೆಲವೊಬ್ಬರಿಗೆ ಈ ಬಿರುಕಿನಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಿರುತ್ತಾರೆ. ಅದರಲ್ಲಿ ಹೆಚ್ಚು ಮಹಿಳೆಯರೇ ಎಂದು ಹೇಳಬಹುದು. ಹಾಗಾಗಿ ನಾವು ಈ ಬಿರುಕು ಬಿಡುವುದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾವುದೇ ಸಮಸ್ಯೆ ಇದ್ದರೂ ಕೂಡ, ಯಾವುದೇ ಸಮಸ್ಯೆಯಿಂದ ಕೂಡ ನಿಮ್ಮ ಕಾಲು ಬಿರುಕು ಬಿಟ್ಟರೂ ಕೂಡ, ನಾ ಹೇಳುವ ಈ ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಬಿರುಕು ಪಾದಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೋಬಹುದು. ಅದು ಹೇಗೆ ಅಂತ ನೋಡೋಣ, ಬನ್ನಿ. ಒಂದು ಬಟಾಟಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತುರಿದು ಅದರ ರಸವನ್ನು ತೆಗೆದುಕೊಳ್ಬೇಕು. ಆ ರಸದಲ್ಲಿ 1 ಟೇಬಲ್ಸ್ಪೂನ್ ಕೋಲ್ಗೇಟನ್ನು ಹಾಕಬೇಕು. ಹಾಗೆ ಸ್ವಲ್ಪ ನಿಂಬೆ ರಸ ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸನ್ನು ನಿಮ್ಮ ಪಾದಗಳಿಗೆ ಹಾಗೆ ಕಾಲಿನ ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. 5-10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಕಾಲುಗಳನ್ನು ತೊಳೆದು ನೀವು ಪೆಟ್ರೋಲಿಯಂ ಜೆಲ್ಲಿ ಅಥವಾ ವ್ಯಾಸ್ಲೀನನ್ನು ನಿಮ್ಮ ಪಾದಗಳಿಗೆ ಅಪ್ಲೈ ಮಾಡಿಕೊಂಡು ಸಾಕ್ಸ್ ಹಾಕಿ ಬಿಡಬೇಕು. ಇಲ್ಲವಾದರೆ ನಿಮ್ಮ ಕಾಲಿನಲ್ಲಿ ಮತ್ತೆ ಡಸ್ಟ್ ಕುಟ್ಟು ಮತ್ತೆ ನಿಮ್ಮ ಪಾದಗಳು ಬಿರುಕು ಬಿಡುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಸತತವಾಗಿ ಸಾಕ್ಸನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕಾಲುಗಳ ಬಿರುಕಿನಿಂದ ನೀವು ಹೊರಬರಬಹುದು. ನಾನು ಹೇಳಿರುವ ಈ ರೆಮಿಡಿಯನ್ನು 1 ವಾರ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಬಾಯ್.